ನಮಸ್ಕಾರ. ದ್ವಿತೀಯ ವರ್ಷದ ವಾಣಿಜ್ಯ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈಗಾಗಲೇ ನಿಮಗೆ ಗೊತ್ತು, ನಾನು 9ನೇ ಅಧ್ಯಾಯವನ್ನು ಶುರು ಮಾಡಿದ್ದೀನಿ, ಹಣ ಮತ್ತು ಬ್ಯಾಂಕುಗಳ ವ್ಯವಸ್ಥೆ. ಎಸ್ಪೆಷಲಿ ಇಂಡಿಯಾದಲ್ಲಿ, ಭಾರತದಲ್ಲಿ ಹಣದ ಪದ್ಧತಿ ಹೇಗಿತ್ತು, ಹಣ ಹುಟ್ಟೋದಕ್ಕಿಂತ ಮುಂಚೆ ನಾವೇನು ಆಚರಿಸ್ತಾ ಇದ್ದೀವಿ, ವಸ್ತು ವಿನಿಮಯ ಪದ್ಧತಿ, ಸಾಟಿ ವಿನಿಮಯ ಪದ್ಧತಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಅದರ ಕುರಿತಾಗಿ ಇವತ್ತು ಹಣ ಅಂದರೆ ಹಣದ ಹುಟ್ಟು ಮತ್ತು ಅದರ ಟೈಪ್ಸ್, ಅದರ ಪ್ರಕಾರಗಳನ್ನು ಕುರಿತಾಗಿ. ಅದೇ ಹೇಳಿದ್ದಲ್ಲ, ಹಣ ಹುಟ್ಟುವುದಕ್ಕಿಂತ ಮುಂಚೆ ನಾವು ವಸ್ತು ವಿನಿಮಯ ಪದ್ಧತಿಯನ್ನು ಆಚರಿಸ್ತಾ ಇದ್ದೀವಿ. ವಸ್ತು ವಿನಿಮಯ ಪದ್ಧತಿ ಅದು ಅನೇಕ ದೋಷಗಳಿಂದ ಕೂಡಿದ್ದರಿಂದ ಅನಿವಾರ್ಯ ಕಾರಣಗಳಿಂದ ಹಣದ ಹುಟ್ಟು ಆಯಿತು. ಅಂದರೆ ಆಳರಸರ ಕಾಲದಲ್ಲಿ ಚಿನ್ನದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು, ಆನಂತರ ತಾಮ್ರ ಹಿತ್ತಾಳೆ ನಾಣ್ಯಗಳು ಹೀಗೆ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಬಂದಿದ್ದನ್ನು ನಾವು ಇತಿಹಾಸದ ಪುಟಗಳಲ್ಲಿ ವಿದ್ಯಾರ್ಥಿಗಳೇ ತಿಳ್ಕೊಂಡಿದ್ದೀವಿ. ಹಣ ಅನ್ನೋದ್ರ ಬಗ್ಗೆ ಖಂಡಿತವಾಗಿ ಅದರ ಅವಶ್ಯಕತೆಯ ಬಗ್ಗೆ ತಿಳಿದುಕೊಳ್ಳೋದು ಈ ಸಿಲೆಬಸ್ಸಿನ ಅನ್ವಯದ ಪ್ರಕಾರವಾಗಲಿ ಅಥವಾ ನಮ್ಮ ನಾಲೆಜಿನ ಸಲುವಾಗಲಿ ಅವಶ್ಯವಾಗಿ ತಿಳ್ಕೊಳ್ಳುವಂಥದ್ದು ಇದೆ. ಹಣ ಅಷ್ಟೊಂದು ಮಹತ್ವದ ಪಾತ್ರವನ್ನು ನಮ್ಮ ನಿತ್ಯ ಜೀವನದಲ್ಲಿ ವಹಿಸುತ್ತೆ. ಅದಕ್ಕೆ ಹಣ ಅಂದರೆ ಹಣ ಕೂಡ ಬಾಯಿ ಬಿಡುತ್ತದೆ ಅನ್ನುವಂಥ ಮಾತನ್ನು ಸರ್ವಕಾಲಿಕವಾಗಿ ಎಲ್ಲರೂ ಒಪ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಮೇನ್ಲಿ ಹಣ ಅಂದರೆ ಏನು ಅನ್ನೋದ್ರ ಬಗ್ಗೆ ಜನರಲ್ ಆಗಿ ಸಾಮಾನ್ಯ ಅರ್ಥದಲ್ಲಿ ಹಣ ಅಂದರೆ ಹಣದ ಕಾರ್ಯ ಮಾಡುವ ವಸ್ತುವೇ ಹಣ. ಯಾವ ವಸ್ತು ಹಣದ ಕಾರ್ಯವನ್ನು ಮಾಡುತ್ತದೆ ಅದುವೇ ಹಣ. ಬಹಳ ಸಿಂಪಲ್. ಅದಕ್ಕೆ ಒಳ್ಳೆಯ ಹಣವು ಕೆಟ್ಟ ಹಣವನ್ನು ಓಡಿಸುತ್ತದೆ ಅಥವಾ ಕೆಟ್ಟ ಹಣದ ಚಲಾವಣೆಯು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರಗೆ ಓಡಿಸುತ್ತದೆ ಅನ್ನುವಂಥ ಒಂದು ಗಾದೆ ಮಾತು ಕೂಡ ನಮ್ಮಿಂದ ಇದೆ. ಅಂದರೆ ಹಣ ಮನುಷ್ಯನನ್ನು ಈ ಥರ ಪರಿವರ್ತನೆ, ಬದಲಾವಣೆಯನ್ನಾಗಿ ಮಾಡುವಂಥ ಒಂದು ವಿಚಾರವಾಗಿ ಇದೆ. ಹಣದ ಕಾರ್ಯ ಮಾಡುವ ವಸ್ತುವೇ ಹಣ ಅಂತ ತಿಳ್ಕೊಂಡು ಕೆಲವು ಡೆಫಿನೇಷನ್ಸ್ಗಳು ಬರ್ತಾವೆ. ಡಾಕ್ಟರ್ ಜಿ ಸ್ಟಿಗ್ಲರ್ ಅವರು ಒಂದು ಕಡೆ ಹೇಳ್ತಾರೆ, ಹಣ ಅಂತಂದರೆ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುವ ವಸ್ತು ಹಣವಾಗಿದೆ, ಡಾಕ್ಟರ್ ಜಿ ಸ್ಟಿಗ್ಲರ್. ಆಮೇಲೆ ಅಕಾರ್ಡಿಂಗ್ ಟು ಡಾಕ್ಟರ್ ಬೌಲ್ಜಿಂಗ್ ಅನ್ನುವಂಥ ಭಾರತ ಶಾಸ್ತ್ರಜ್ಞ ಹಣವನ್ನು ಕುರಿತು ಒಂದು ಕಡೆ ಹೀಗೆ ಹೇಳ್ತಾರೆ, ಹಣ ಅಂತಂತಂದರೆ ಯಾವುದೇ ಒಂದು ವಸ್ತು ಇಲ್ಲ ಸೇವೆಗೆ ಬೆಲೆಯನ್ನು ನಿಗದಿಪಡಿಸುವ ವಸ್ತುವಾಗಿದೆ. ಒಂದು ಸೇವೆ ಅಥವಾ ವಸ್ತುವಿಗೆ ಬೆಲೆಯನ್ನು ನಿಗದಿಪಡಿಸುವಂಥ ಒಂದು ವಸ್ತುವಿಗೆ ಹಣ ಅಂತ ಕರಿತೀವಿ. ಕೇನ್ಸ್ ಅವರು ಕೂಡ ಹಣದ ಕಾರ್ಯ ಮಾಡುವ ವಸ್ತುವೇ ಹಣ ಅಂತ ಕರೆಯೋದು. ಅಕಾರ್ಡಿಂಗ್ ಟು ಡಾಕ್ಟರ್ ಪಿ ಎ ಸ್ಯಾಮುವೆಲ್ಸನ್, ಹಣ ಅಂತಂದರೆ ಅದನ್ನು ಸರ್ವಸಮ್ಮತವಾಗಿ ಎಲ್ಲರ ಸ್ವೀಕರಿಸುವ ಮೌಲ್ಯಾಧಾರಿತ ವಸ್ತುವೇ ಹಣ ಅಂತ ತಿಳ್ಕೊಂಡು ಸ್ಯಾಮುವೆಲ್ಸನ್ ಅವರು ಒಂದು ಕಡೆ ಹೇಳಿದ್ದನ್ನು ನಾವು ಇಲ್ಲಿ ನೆನಪಿಸ್ಬೋದು. ವಿದ್ಯಾರ್ಥಿಗಳೇ, ಡೆಫಿನೇಷನ್ಸ್ಗಳಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಹಣಕ್ಕೆ ತನ್ನದೇ ಆದಂಥ ಮೌಲ್ಯ ಸರ್ವಕಾಲಕ್ಕೂ ಇರುತ್ತೆ. ಕಾಲಕಾಲದಲ್ಲಿ ಹಣ ತನ್ನ ರೂಪ ಮತ್ತು ಆಕಾರವನ್ನು ಬದಲಾಯಿಸಿಕೊಳ್ತಾ ಬಂದಿದೆ. ಅಷ್ಟೇ ಅಲ್ಲ, ತನ್ನ ಮೌಲ್ಯವನ್ನು ಕೂಡ ಬದಲಾವಣೆ ಮಾಡಿಕೊಳ್ತಾ ಬಂದಿರುವುದನ್ನು ನಾವು ಈಗಾಗಲೇ ಕೆಲವು ಅಂಶಗಳಲ್ಲಿ ತಿಳಿದುಕೊಂಡಿದ್ದೀವಿ. ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರುವ ಮುಖ್ಯವಾದ ಅಂಶಗಳು ಅಂತಂದರೆ ಟೈಪ್ಸ್ ಆಫ್ ಮನಿ, ಅಂದರೆ ಹಣದ ಪ್ರಕಾರಗಳು. ಹಣದಲ್ಲಿ ಸುಮಾರು 3 ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ. 3 ಹೆಸರು ಬರ್ತಿದ್ದೇನೆ. ಮೆಟಲ್ ಮನಿ ಅಂದರೆ ಲೋಹದ ಹಣ, ಲೋಹದ ಹಣ. ಪೇಪರ್ ಮನಿ ಅಂತಂದರೆ ಕಾಗದ ಹಣ. ಆಮೇಲೆ ಬ್ಯಾಂಕ್ ಮನಿ ಆರ್ ಕ್ರೆಡಿಟ್ ಮನಿ ಅಂತಂದರೆ ಬ್ಯಾಂಕುಗಳು ಹೊರಡಿಸಿರುವ ಸಾಂಕೇತಿಕ ಹಣ. ಮೊದಲನೇದಾಗಿ ಮೆಟಲ್ ಮನಿ. ನಿಮಗೆಲ್ಲರಿಗೂ ಗೊತ್ತು ಲೋಹದ ಹಣ ಅಂದರೆ ಏನು. ಸಿಂಪಲ್ ಆಗಿ ಲೋಹಗಳಿಂದ ತಯಾರಿಸಿದ ಹಣವೇ ಲೋಹದ ಹಣ. ಅಂದರೆ ಈಗ 100 ವರ್ಷದ ಹಿಂದೆ ಹೋದರೆ ಚಿನ್ನದ ನಾಣ್ಯಗಳಿದ್ದು, 50 ವರ್ಷದ ಹಿಂದೆ ಹೋದರೆ ಬೆಳ್ಳಿಯ ನಾಣ್ಯಗಳಿದ್ದು, 25 ವರ್ಷದ ಹಿಂದೆ ಹೋದರೆ ಹಿತ್ತಾಳೆ ತಾಮ್ರದ ನಾಣ್ಯಗಳಿದ್ದು, ಈಗ ಸದ್ಯ ಅಲ್ಯೂಮಿನಿಯಂ ನಾಣ್ಯಗಳಿವೆ, ಪಂಚಲೋಹದ ನಾಣ್ಯಗಳಿವೆ, ಬೇರೆ ಬೇರೆ ಹಿತ್ತಾಳೆ ತಾಮ್ರದ ನಾಣ್ಯಗಳಿವೆ, ಅಂಥ ನಾಣ್ಯಗಳನ್ನು ನೋಡ್ತೀವಿ. ಯಾವ ಹಣವನ್ನು ಲೋಹದಿಂದ ತಯಾರಿಸಲಾಗಿದೆ ಅದು ಲೋಹದ ಹಣ ಇಷ್ಟೇ. ಎರಡನೇದು ಪೇಪರ್ ಮನಿ ಅಂತಂದರೆ ಕಾಗದ ಹಣ. ಕಾಗದದಿಂದ ತಯಾರಾಗಿರುವ ನೋಟುಗಳಿಗೆ ಕಾಗದ ಹಣ ಇಷ್ಟೇ. ಯಾವ ಹಣವು ಕಾಗದದಿಂದ ಸಿದ್ಧವಾಗಿದೆ
ಅದು ಕಾಗದಾರಣ 1935 ರಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ಆ ಸಂದರ್ಭದಲ್ಲಿ 1 ರೂಪಾಯಿ ಕಾಗದದ ನೋಟು ಜಾರಿಯಲ್ಲಿ ಬಂತು ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು 1 ರೂಪಾಯಿ ಅಷ್ಟೇ ಅಲ್ಲ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಆಮೇಲೆ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಸುಮಾರು 2000 ರೂಪಾಯಿ ನೋಟುಗಳವರೆಗೂ ಕಾಗದ ನೋಟುಗಳನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಆಕಾರ, ಬೇರೆ ಬೇರೆ ವಿನ್ಯಾಸ, ಬೇರೆ ಬೇರೆ ಆಕರ್ಷಕವಾಗಿ ಕಾಗದದ ನೋಟುಗಳು ಚಲಾವಣೆ ಇವೆ. ಕಾಗದದ ನೋಟುಗಳ ಉದ್ದೇಶ ಚಲಾವಣೆಗೆ ಹಗುರವಾಗಲಿ, ಚಲಾವಣೆಗೆ ಯಾವ ತೊಂದರೆಗಳು ಆಗಬಾರದು ಅನ್ನುವ ಉದ್ದೇಶಕ್ಕಾಗಿ ಕಾಗದದ ನೋಟುಗಳು ಚಲಾವಣೆಗೆ ಬರುತ್ತವೆ. 1 ರೂಪಾಯಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಗದ ನೋಟುಗಳನ್ನು ಭಾರತದ ಕೇಂದ್ರ ಬ್ಯಾಂಕೇ ಮುದ್ರಣ ಮಾಡಿ ಚಲಾವಣೆಗೆ ತರುತ್ತದೆ ಅನ್ನುವಂಥ ಮಾತು ಅಷ್ಟೇ ವಾಸ್ತವಿಕವಾದಂಥ ವಿಚಾರ. ವಿದ್ಯಾರ್ಥಿಗಳೇ, ಬ್ಯಾಂಕು ಹಣ ಅಂದರೆ ಇಟ್ ಈಸ್ ಕರೆನ್ಸಿ ಮನಿ, ಬ್ಯಾಂಕ್ ಮನಿ ಅಂತ ಕರಿತೀವಿ. ಇದು ಸಿಂಬಾಲಿಟಿಕ್ ಮನಿ ಅಥವಾ ಸಾಂಕೇತಿಕವಾದ ಹಣ. ಹಾಗಂದರೆ ಏನು, ಯಾವ ಹಣವನ್ನು ಬ್ಯಾಂಕುಗಳು ತಮ್ಮ ಸಾಂಕೇತಿಕವಾಗಿ ತಮ್ಮ ಪ್ರತಿನಿಧಿಗಾಗಿ ಪ್ರತಿನಿಧಿಸುವ ನಿಧಿಸಲಿಕ್ಕೆ ಜಾರಿಗೆ ತಂದಂಥ ಹಣವನ್ನು ಸಾಮಾನ್ಯವಾಗಿ ಬ್ಯಾಂಕು ಹಣ ಅಂತೀವಿ. ಒನ್ಸ್ ಅಗೇನ್, ಬ್ಯಾಂಕುಗಳು ತಮ್ಮಲ್ಲಿ ಹಣದ ರೂಪದ ಕಾರ್ಯವನ್ನು ಮಾಡುವ ಸಲುವಾಗಿ ಜಾರಿಗೆ ತಂದ ಸಾಂಕೇತಿಕ ಹಣಗಳನ್ನು ಬ್ಯಾಂಕು ಹಣ ಇಲ್ಲವೇ ಕರೆನ್ಸಿ ಹಣ ಅಂತ ಕರೀತಾರೆ. ಇದಕ್ಕೆ ನೀವು ಪ್ಲಾಸ್ಟಿಕ್ ಮನಿ ಅಂತಲೂ ಒಂದು ಕಡೆ ಹೇಳಬಹುದು. ಉದಾಹರಣೆ, ATM ಕಾರ್ಡ್ ನೋಡಿದ್ದೀರಿ, ಕೇಳಿದ್ದೀರಿ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅದು ಹಣದ ಕೆಲಸವನ್ನೇ ಮಾಡುತ್ತದೆ. ಚೆಕ್ಕು ಪತ್ರಗಳು, ಹುಂಡಿ ಪತ್ರಗಳು, ಡಿಮಾಂಡ್ ಡ್ರಾಫ್ಟ್ಗಳು, ಆಮೇಲೆ ಈ ರೀತಿ ಬೇರೆ ಬೇರೆ ಸಾಂಕೇತಿಕ ಹಣಗಳನ್ನು ಬ್ಯಾಂಕುಗಳಲ್ಲಿ ನಾವು ನೋಡ್ತೀವಿ. ಅಂದರೆ ಬ್ಯಾಂಕು ತನ್ನ ಅನುಕೂಲಕ್ಕೆ ಹೊರಡಿಸಿದ ಹಣದ ಮಹತ್ವದಷ್ಟೇ ಕಾರ್ಯ ಮಾಡುವ ಇನ್ನೊಂದು ಪ್ರಾತಿನಿಧಿಕ ವಸ್ತುವೇ ಅದು ಬ್ಯಾಂಕು ಹಣ. ಈ ಥರ 3 ರೀತಿಯಲ್ಲಿ ಹಣದ ಪ್ರಕಾರಗಳನ್ನು ನೋಡ್ತೀವಿ. ಇದು ಹಣದ ಮೊದಲನೇ ಹಿಸ್ಟ್ರಿ. ಏನು ಹಣದ ಅಂದರೆ ಏನು, ಹಣದ ಅರ್ಥ ಏನು, ಹಣದ ವ್ಯಾಖ್ಯೆಗಳು, ಹಣದಲ್ಲಿ 3 ಪ್ರಕಾರಗಳು. ಮುಂದಿನ ಪೀಠದಲ್ಲಿ ಹಣ ಯಾವ ಕಾರ್ಯಗಳನ್ನು ಮಾಡುತ್ತದೆ ಮತ್ತು ಒಳ್ಳೆಯ ಹಣದ ಲಕ್ಷಣಗಳು ಯಾವುವು ಅದರ ಬಗ್ಗೆ ಗಮನ ಹರಿಸೋಣ. ವಿದ್ಯಾರ್ಥಿಗಳೇ, ಇದರ ಬಗ್ಗೆ ನೀವು ವಿಚಾರ ಮಾಡಿ, ಅಧ್ಯಯನ ಮಾಡಿ, ಏನಾದರೂ ಸಂದೇಹಗಳಿದ್ದರೆ ನನ್ನನ್ನು ಕೇಳಿ. ಧನ್ಯವಾದಗಳು.